ಡೆಲ್ಲಿಯ ಮೆಟ್ರೋ ಬಂದಂತೆ. ಸಂಡೇ ನಡೀತಾ ಇರುವಂತಹ ಈ ಜನತಾ ಕರ್ಫ್ಯೂಗೆ ಸಾಕಷ್ಟು ಕಡೆಯಿಂದ ಬೆಂಬಲಗಳು ಒಂದು ವ್ಯಕ್ತವಾಗ್ತಾ ಇದೆ. ಈಗ ಈ ಭಾನುವಾರದ ಕರ್ಫ್ಯೂಗೆ ದೆಹಲಿಯ ಮೆಟ್ರೋ ಕೂಡ ಬಂದ್ ಆಗುತ್ತೆ. ಆದ್ರೆ ಸದ್ಯ ಪ್ರಶ್ನೆ, ಬೆಂಗಳೂರಿನ ಮೆಟ್ರೋ ಕಥೆ ಏನು ಇಲ್ಲೂ ಕೂಡ ಬಂದ್ ಮಾಡ್ತಾರ ಅನ್ನುವಂಥದ್ದು. ದೆಹಲಿಯಲ್ಲಿ ಭಾನುವಾರ ಮೆಟ್ರೋ ಸಂಚಾರ ಬಂದ್ ಆಗ್ತಾ ಇದೆ ಈ ಜನತಾ ಕರ್ಫ್ಯೂಗೆ ಸಂಬಂಧಪಟ್ಟಂತೆ. ಅಲ್ಲಿ ಆ ಒಂದು ಮೆಟ್ರೋ ಅವತ್ತಿನ ಒಂದು ದಿನದ ಮಟ್ಟಿಗೆ ಸಂಚಾರವನ್ನ ನಡೆಸಲ್ಲ. ಹಾಗಾದ್ರೆ ಬೆಂಗಳೂರಲ್ಲೇನು, ಬೆಂಗಳೂರಲ್ಲೂ ಕೂಡ ಅದೇ ರೀತಿಯಾಗಿ ಮಾಡ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಕಾದು ನೋಡೋಣ. ಈಗ ಭಾನುವಾರದ ಜನತಾ ಕರ್ಫ್ಯೂಗೆ ದೆಹಲಿ ಮೆಟ್ರೋ ಬೆಂಬಲವನ್ನ ಕೊಡ್ತಾ ಇದೆ. ಒಂದು ಕಡೆಯಿಂದ ವೆಹಿಕಲ್ಸ್ ಆಗಿರೋ ಅಂದ್ರೆ ಸಾರಿಗೆ ಸಂಪರ್ಕ ಆಗಿರ್ಬೋದು, ಜೊತೆಗೆ ವ್ಯಾಪಾರಸ್ಥರಾಗಿರ್ಬೋದು, ಎಲ್ಲರೂ ಕೂಡ ಈ ಬೆಂಬಲಕ್ಕೆ ಅಂದ್ರೆ ಈ ಒಂದು ಕರ್ಫ್ಯೂಗೆ ಕೈ ಜೋಡಿಸ್ತಾ ಇದ್ದಾರೆ. ಜೊತೆಗೆ ದೆಹಲಿಯ ಮೆಟ್ರೋ ಕೂಡ ಈಗ ಕೈ ಜೋಡಿಸ್ತಾ ಇದೆ ಈ ಒಂದು ಜನತಾ ಕರ್ಫ್ಯೂಗೆ. ಮಾರ್ಚ್ 22ನೇ ತಾರೀಕು ನಡೀತಾ ಇರುವಂತಹ ಈ ಕರ್ಫ್ಯೂಗೆ ದೆಹಲಿಯ ಮೆಟ್ರೋ ಕೂಡ ಬೆಂಬಲವನ್ನ ಕೊಡ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನ ಮೆಟ್ರೋ ಕತೆ ಏನು? ಬೆಂಗಳೂರಿನ ಮೆಟ್ರೋ ಕೂಡ ಒಂದು ಬೆಂಬಲವನ್ನ ಸೂಚಿಸುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಓಲಾ ಆಗಿರ್ಬೋದು, ಊಬರ್ಗಳು, ಲಾರಿ, ಆಟೋ, ದ್ವಿಚಕ್ರ ವಾಹನ ಸಂಘಗಳು, ಬಾರ್ಗಳು, ರೆಸ್ಟೋರೆಂಟ್, ಹೋಟೆಲ್, ಬಂಕ್, ಪಾನ್ ಶಾಪ್, ಹೀಗೆ ಸಾಕಷ್ಟು ಕಡೆಯಿಂದ ಭಾನುವಾರ ಆಗ್ತಾ ಇರುವಂತಹ ಜನರಿಂದ ಜನರಿಗಾಗಿ ನಡೀತಾ ಇರೋ ಕರ್ಫ್ಯೂಗೆ ಬೆಂಬಲ ಸಿಗ್ತಾ ಇದೆ. ಅದೇ ರೀತಿಯಾಗಿ ಈ ಜನತಾ ಕರ್ಫ್ಯೂಗೆ ದೆಹಲಿಯ ಮೆಟ್ರೋ ಕೂಡ ಈಗ ಬೆಂಬಲವನ್ನ ಸೂಚಿಸ್ತಾ ಇದೆ. ಅಂದ್ರೆ ಬೆಂಬಲ ಅಂತ ಹೇಳಿದ್ರೆ ಅವತ್ತಿನ ಒಂದು ದಿನದ ಮಟ್ಟಿಗೆ ಮೆಟ್ರೋ ಅಲ್ಲಿ ಓಡಾಡೋದಿಲ್ಲ ದೆಹಲಿಯಲ್ಲಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಆಗತ್ತಾ? ಬೆಂಗಳೂರಿನ ಮೆಟ್ರೋ ಕೂಡ, ನಮ್ಮ ಮೆಟ್ರೋ ಕೂಡ ಒಂದು ಬೆಂಬಲವನ್ನ ವ್ಯಕ್ತಪಡಿಸುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ದೆಹಲಿ ಮೆಟ್ರೋ ಕೂಡ ಬೆಂಬಲ ಕೊಡ್ತಾ ಇದೆಯಂತೆ ಭಾನುವಾರದ ಕರ್ಫ್ಯೂಗೆ, ಹಾಗಾದ್ರೆ ನಮ್ಮಲ್ಲೇನು ಅನ್ನೋದೇ ಸದ್ಯದ ಪ್ರಶ್ನೆ. ವಿಜಯ್, ಈಗಾಗಲೇ ಅಂದ್ರೆ ಅಂತಿಮವಾಗಿ ಒಂದು 6 ಗಂಟೆಯ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಏನೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಂತಿಮವಾಗಿ ಒಂದು 6 ಗಂಟೆಗೆ, ಅಂದ್ರೆ ಭಾನುವಾರ ದಿನ ಮೆಟ್ರೋ ಸಂಚಾರ ಇರುತ್ತಾ ಇರಲ್ವಾ ಅನ್ನೋಂತದ್ರ ಬಗ್ಗೆ ಒಂದು ತಾರ್ಕಿಕ ಅಂತೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಮಧ್ಯಾಹ್ನದಿಂದ ಒಂದು ಸಭೆಯನ್ನ ಸೇರಿದ್ದಾರೆ. ಸೊ ಜನರು ಯಾರೂ ಬರೋದಿಲ್ಲ ಅಂತ ಹೇಳಿದ್ರೆ ಖಾಲಿ ಮೆಟ್ರೋಗಳನ್ನ ಓಡಿಸಬೇಕಾಗ್ತದೆ. ಸೊ ಹೀಗಾಗಿ ಅರ್ನಿಂಗ್ ಕೂಡ ಆಗೋದಿಲ್ಲ, ನಷ್ಟಕ್ಕೆ ಸಿಲುಕುವಂತಹ ಪರಿಸ್ಥಿತಿ ಕೂಡ ಉಂಟಾಗುತ್ತೆ. ಸೊ ಹೀಗಾಗಿ ಅನಿವಾರ್ಯಕ್ಕೆ ತಕ್ಕಂತೆ ಏನಾದ್ರೂ ಬಳಕೆ ಮಾಡುವಂತಹ ಸಂದರ್ಭಗಳೇನಾದ್ರೂ ಬಂದ್ರೆ ಖಂಡಿತವಾಗ್ಲೂ ಏನು ಮೆಟ್ರೋ ಏನು ಸಂಚಾರವನ್ನ ಶುರು ಮಾಡ್ಬೇಕಾಗುತ್ತೆ. ಆದ್ರೆ ಜನ ಯಾರು ಕೂಡ ಏನು ಸಂಚಾರ ಮಾಡೋದಕ್ಕೆ ಬರೋದೇ ಇಲ್ಲ ಅಂತ ಹೇಳಿದ್ರೆ ಏನು ಮೆಟ್ರೋವನ್ನ ಸ್ಥಗಿತ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲೂ ಕೂಡ ಇದ್ದಾರೆ. ಇದಕ್ಕೆಲ್ಲವೂ ಕೂಡ ಅಂತಿಮವಾಗಿ ಒಂದು 6 ಗಂಟೆಯ ನಂತರ ಒಂದು ಸ್ಪಷ್ಟೀಕರಣ ಕೊಡಲಿದ್ದಾರೆ. ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.